ಜಿಟಿವಿ ನ್ಯೂಸ್. ನಾನು ಸಚಿವ ಸ್ಥಾನದ ಆಕಾಂಕ್ಷಿಯಲ್ಲ. ಮಾಧ್ಯಮ ಗೋಷ್ಠಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಅರುಣ್ ಶಹಾಪುರ್ ಮಾತನಾಡಿ, ಪಕ್ಷ ಆ ಸ್ಥಾನವನ್ನ ಒಂದು ವೇಳೆ ಕೊಟ್ರೆ ನನಗೆ ನಿಭಾಯಿಸುವ ಸಾಮರ್ಥ್ಯ ಇದೆ. ಇನ್ನು ಬಹುತೇಕ ಸ್ಥಾನಗಳು ಹಂಚಿಕೆ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ಸಿಗಬಹುದು ಎಂಬ ನಂಬಿಕೆ ಇದೆ. ಹಾಗೆ ಜಿಲ್ಲಾ ರಾಜಕಾರಣದಲ್ಲಿ ಯಾವುದೇ ಗುಂಪು ಕಾರಿಕೆಗಳಿಲ್ಲ. ಅವರ ಅಭಿಪ್ರಾಯಗಳು ಬೇರೆ ಬೇರೆ ಆಗಿವೆ. ನಗರ ಶಾಸಕ ಬಸನಕೋಟ್ ಪಾಟೀಲ್ ಯತ್ನಾಳ್ ಅವರು ರಾಷ್ಟ್ರ ಮಟ್ಟದ ನಾಯಕರು. ಆ ಮಟ್ಟದಲ್ಲಿಯೇ ಅವರ ಕುರಿತು ಚರ್ಚೆಗಳಾಗಬೇಕು. ಅವರ ಬಗ್ಗೆ ನಾನು ಏನು ಹೇಳೋದಿಲ್ಲ ಎಂದ್ರು. ಆಕಾಂಕ್ಷಿ ಅಂತ ಹೇಳಲ್ಲ, ಅವಕಾಶ ಸಿಕ್ಕರೆ ನಿಭಾಯಿಸ್ಬೋದಿತ್ತು ಅನ್ನೋ ಭಾವನೆ ಖಂಡಿತವಾಗಿದೆ. ಆದರೆ ಆಕಾಂಕ್ಷಿ ಆಗಿರಲಿಲ್ಲ, ನನ್ನ ಆಕಾಂಕ್ಷಿ ಅಂತ ಹೇಳಿಲ್ಲ. ಒಂದಿದ್ದು ಪಕ್ಷ ಜವಾಬ್ದಾರಿ ಅಂತ ಕೊಟ್ಟರು, ಆ ಕೆಲಸ ನಿಭಾಯಿಸ್ಬೋದಿತ್ತು. ಖಂಡಿತವಾಗಿಯೂ ಆ ವಿಶ್ವಾಸವನ್ನು ಹೊಂದಿದ್ದೀನಿ. ಆದರೆ ನಿಮ್ಗೆ ಗೊತ್ತು, ಇವತ್ತಿನ ರಾಜಕೀಯ ಸ್ಥಿತಿಗತಿಗಳು ಏನು ಅನ್ನುವಂಥದ್ದು ನಿಮ್ಗೆ ಗೊತ್ತು. ಅರ್ಧ ಕ್ಯಾಬಿನೆಟ್ ರಚನೆ ಆಗಿದೆ, ಇನ್ನೂ ಅರ್ಧ ಕ್ಯಾಬಿನೆಟ್ ರಚನೆ ಆಗಬೇಕಾಗಿದೆ. ಖಂಡಿತ ಪಕ್ಷ ಮುಂದಿನ ನಿರ್ಮಾಣಗಳಲ್ಲಿ ನನಗೂ ಇನ್ನೂ ಸಾಕಷ್ಟು ವಯಸ್ಸದು. ಸೊ ಮುಂದಿನ ನಿರ್ಮಾಣಗಳಲ್ಲಿ ಪಕ್ಷ ಸೂಕ್ತವಾಗಿರುವಂಥ ಅವಕಾಶಗಳನ್ನು, ಕೆಲಸ ಮಾಡಲಿಕ್ಕೆ ಬೇಕಾಗಿರುವಂಥ ಸಂದರ್ಭಗಳನ್ನು ಸೃಷ್ಟಿಸಿಕೊಡ್ತದೆ ಅನ್ನೋಂಥ ವಿಶ್ವಾಸದಿಂದ ಇದ್ದೀನಿ. ಹಂಗಾಗಿ ಏನು ಸಮಸ್ಯೆ ಇಲ್ಲ. ಈಗ ಅರ್ಧ ಆಗಿದೆ ಸರ್, ಮುಂದಿನ ನಿರ್ಮಾಣಗಳಲ್ಲಿ ಒಳ್ಳೆಯದನ್ನೇ ನಿರೀಕ್ಷೆ ಮಾಡೋಣ, ಒಳ್ಳೆಯದನ್ನು ನಿರೀಕ್ಷೆ ಮಾಡೋಣ. ಮುಂದಿನ ನಿರ್ಮಾಣಗಳದ ಖಂಡಿತವಾಗಿ ಒಳ್ಳೆಯದಾಗತ್ತೆ. ಬಿಜಾಪುರ ಜಿಲ್ಲೆಗೆ ಒಂದಂಥ ವಿಶ್ವಾಸದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಶಾಸಕನಾಗಿ ನಾನು ವ್ಯಕ್ತಪಡಿಸ್ತೇನೆ. ವಿಜ್ಞಾನಿ ಕಸ್ತೂರಿ ರಂಗನ್ ಅವರಿಗೆ ಈ ಬಾರಿ ಭಾಸ್ಕರಾಚಾರ್ಯ ಪ್ರಶಸ್ತಿ. ಚನ್ನವೀರ ಸ್ವಾಮೀಜಿ ಪ್ರತಿಷ್ಠಾನ ನೀಡುವ ಭಾಸ್ಕರಾಚಾರ್ಯ ಪ್ರಶಸ್ತಿಯನ್ನ ಈ ಬಾರಿ ಖ್ಯಾತ ವಿಜ್ಞಾನಿ ಕಸ್ತೂರಿ ರಂಗನ್ ಅವರಿಗೆ ನೀಡಲಾಗ್ತಾ ಇದೆ. ಈ ಪ್ರಶಸ್ತಿ 1,00,000 ನಗದು ಬೆಳ್ಳಿ ಪದಕ ಒಳಗೊಂಡಿದೆ. ವಿಜಯಪುರ ಜಿಲ್ಲೆಯ ಸಿಂಗಿ ಸಾರಂಗ ಮಠಾಧೀಶ ಶ್ರೀ ಪ್ರಭು ಸಾರಂಗದೇವ ಶಿವಾಚಾರ್ಯರು ಇದನ್ನ ತಿಳಿಸಿದ್ರು. ಸೆಪ್ಟೆಂಬರ್ 25 ನಡೆಯಲಿರುವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಶ್ರೀಶೈಲ ಜಗದ್ಗುರುಗಳ ಸಮ್ಮುಖದಲ್ಲಿ ಪ್ರಶಸ್ತಿ ಪ್ರದಾನ ನಡೆಯಲಿದೆ. ಎಲ್ರಿಗೂ ನಮಸ್ಕಾರ. ಚನ್ನವೀರ ಸ್ವಾಮೀಜಿ ಪ್ರತಿಷ್ಠಾನದಿಂದ ಈ ವರ್ಷ ಕೊಡಮಾಡಲಿರತಕ್ಕಂತಹ ಭಾಸ್ಕರ ಪ್ರಶಸ್ತಿಯನ್ನು ಅರುಣ್ ಶಾಪುರ್ ಅವರು ಹೇಳಿದ ಹಾಗೆ ಕಸ್ತೂರಿ ರಂಗನ್ ಅವರಿಗೆ ಕೊಡಬೇಕಂತ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯವರು ಹಾಗೂ ಪ್ರತಿಷ್ಠಾನದ ಎಲ್ಲ ಸದಸ್ಯರು ಸೇರಿ ಕಸ್ತೂರಿ ರಂಗನ್ ಅವರ ಹೆಸರನ್ನು ಆಯ್ಕೆ ಮಾಡಿದಾಗ ಭಾಳ ಎಲ್ಲರೂ ಮತ್ತು ಅದೇ ರೀತಿಯಾಗಿ ಸಿದ್ದೇಶ್ವರ ಸ್ವಾಮೀಜಿಯವರು ಸಹಿತ ಅವರ ಹೆಸರನ್ನು ಸೂಚಿಸಿದ್ದರು. ಆ ನಿಟ್ಟಿನೊಳಗೆ ನಾವು ಬೆಂಗಳೂರಿಗೆ ಹೋಗಿ ನಮ್ಮ ಅರುಣ್ ಶಾಪುರ್ ಅವ್ರ ಜೊತೆಯಲ್ಲಿ ಸೇರಿ ಅವ್ರನ್ನ ಭೇಟಿಯಾದಾಗ ಅವರು ಬಹಳ ಸಂತೋಷದಿಂದ ಒಂದು ಧಾರ್ಮಿಕ ಸಂಸ್ಥೆ ಒಂದು ನನಗೆ ಪ್ರಶಸ್ತಿಯನ್ನು ಕೊಡ್ತೀರಂದ ಮೇಲೆ ಬರ್ತೀನಿ ಸಿಂದಿಗಿಗೆ ಅಂತ ತಿಳ್ಕೊಂಡು ಹೇಳಿದರು. ಈ 80 ಮೇಲೂ ವಯಸ್ಸಿನ ಕಸ್ತೂರಿ ರಂಗನ್ ಅವರಂಥವ್ರು ಸಿಂದಿಗಿ ಅಂತ ಒಂದು ಗ್ರಾಮಕ್ಕೆ ಬರ್ತಕ್ಕಂಥದ್ದು, ತಾಲೂಕಿಗೆ ಬರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ ಸಂಗತಿಯಾಗಿರೋದ್ರಿಂದ ಭಾಳ ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ವಿ. ನಾವು ಕಸ್ತೂರಿ ರಂಗನ್ ಅವರಿಗೆ ಇಲ್ಲಿ ನಾವು ಬಿಜಾಪುರದಲ್ಲಿ CNR ರಾವ್ ಅವರಿಗೆ ಮಾಡಿದಾಗ ಬಸವೇಶ್ವರ ಸರ್ಕಲ್ನಿಂದ ಮೆರವಣಿಗೆ ಮೂಲಕ ಕರ್ಕೊಂಡು ಹೋಗಿದ್ವಿ. ಆದರೆ ನಾವು ಕಸ್ತೂರಿ ರಂಗನ್ ಅವ್ರಿಗೂ ಅಲ್ಲಿ ಮಾಡಬೇಕಂತ ಕೇಳಿದಾಗ ಅವರು ಮೆರವಣಿಗೆ ಬೇಡ, ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡಿದರೆ ಚೆನ್ನಾಗಿರ್ತದೆ ಅಂತ ಹೇಳಿದ ಮೇಲೆ ನಾವು ಎಲ್ಲ ಶಿಕ್ಷಣ ಸಂಸ್ಥೆ ಅವರು ಎಲ್ಲ ವಿಚಾರ ಮಾಡಿ ಅರುಣ್ ಶಾಪುರ್ ಅವ್ರಿಗೆ ಹೇಳಿದಾಗ ಬಿಜಾಪುರ ಜಿಲ್ಲೆಯ ಎಲ್ಲ ಶಿಕ್ಷಣಾಧಿಕಾರಿಗಳು ಅದರೊಳಗೆ ಭಾಗವಹಿಸಿ, ವಿದ್ಯಾರ್ಥಿಗಳು ಭಾಗವಹಿಸಿ ಅವ್ರ ಜೊತೆ ಸಂವಾದ ಕಾರ್ಯಕ್ರಮ ಮಾಡಿದ್ರೆ ಚಲೋ ಇರ್ತದೆ ಅಂತ ತಿಳ್ಕೊಂಡು ಮಾಡಿದಾಗ ಅದನ್ನು ಭಾಳ ವ್ಯವಸ್ಥಿತವಾಗಿ ನಮ್ಮ ಕಾಲೇಜಿನ ಕ್ಯಾಂಪಸ್ನೊಳಗೆ ಮಾಡಿದ್ದೀವಿ. ಅದು ಮುಗಿದ ಮೇಲೆ ನಾವು ಪದ್ಮರಾ ವಿದ್ಯಾವರ್ಧಕ ಸಂಸ್ಥೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಒಂದು ಇರುವುದರಿಂದ ಕಸ್ತೂರಿ ರಂಗನ್ ಅಂಥವರು ನಮ್ಮ ಸಂಸ್ಥೆಗೆ ಬರ್ತಾ ಇರೋದರಿಂದ ಆ ನೆಪದೊಳಗೆ ನಾವು ಒಂದು UGC ಗ್ರ್ಯಾಂಡ್ನೊಳಗೆ ನಿರ್ಮಾಣ ಮಾಡಿದಂಥ ಒಂದು ಮಹಿಳೆಯರಿಗಾಗಿ ಹಾಸ್ಟೆಲ್ ಇದೆ. ಆ ಹಾಸ್ಟೆಲಿಗೆ ದಾನೇಶ್ವರಿ ಗುಡ್ಡಾಪುರ ದಾನೇಶ್ವರಿ ತಾಯಿಯವರ ಹೆಸರು ಅದಕ್ಕೆ ಇಟ್ಟು ಅದನ್ನು ಉದ್ಘಾಟನೆ ಮಾಡ್ತಕ್ಕಂಥದ್ದು ಒಂದು ಯೋಜನೆಯನ್ನು ಮಾಡಿದ್ದೀವಿ. ಅದು ಮುಗಿದ ಮೇಲೆ ಕಸ್ತೂರಿ ರಂಗನ್ ಅವರು ಭಾಸ್ಕರ ಪ್ರಶಸ್ತಿಯನ್ನು ಸ್ವೀಕಾರ ಮಾಡೋದಕ್ಕಾಗಿ ನಮ್ಮದೇ ಆದಂಥ ಒಂದು ಸಭಾಭವನ ಇದೆ, ಸಾತ್ವೀರೇಶ್ವರ ಸಭಾಭವನ ಅಂತ, ಅಲ್ಲಿ ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ಇದೆ. ಅಲ್ಲಿ ಬರ್ತಾರೆ ಅವರು. ಅಲ್ಲಿ ಆ ಭಾಸ್ಕರಾಚಾರ್ಯರ ಪ್ರಶಸ್ತಿಯನ್ನು ಶ್ರೀಶೈಲದ ಜಗದ್ಗುರುಗಳ ಸಾನ್ನಿಧ್ಯದೊಳಗೆ ಅವರು ಆ ಪ್ರಶಸ್ತಿಯನ್ನು ಅವ್ರಿಗೆ ಕೊಡಮಾಡಲಾಗುವುದು. ಸಿದ್ದೇಶ್ವರ ಸ್ವಾಮೀಜಿಯವರು ಮೈಸೂರಲ್ಲಿ ಇರೋದರಿಂದ ಅವರು ಇದೊಂದು ಸರಿ ನನಗೆ ಬರ್ಲಿಕ್ಕೆ ಆಗಂಗಿಲ್ಲ, ಮತ್ತೆ ಯಾರನ್ನಾರ ಕರ್ಕೊಂಡು ಮಾಡ್ಬೋದು ಅಂತ ತಿಳ್ಕೊಂಡಂದಾಗ
ನಾವು ಶ್ರೀಶೈಲ ಜಗದ್ಗುರುಗಳನ್ನ ಸಂಪರ್ಕ ಮಾಡಿದಾಗ ಅವ್ರು ಬರಲಿಕ್ಕೆ ಒಪ್ಕೊಂಡಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳು ಭಾಳ ಅಚ್ಚುಕಟ್ಟುತನದಿಂದ ಮಾಡಲಿಕ್ಕೆ ನಮಗೆಲ್ಲ ಪ್ರೇರಣೆ ಆಗಿ ಅರುಣ್ ಶಾಪುರ್ ಅವರು ನಿಂತಿದ್ದಾರೆ, ಸಂಸ್ಥೆಯ ಎಲ್ಲ ನಮ್ಮ ಪದಾಧಿಕಾರಿಗಳು ಅದೆಲ್ಲ ಕಾರ್ಯಕ್ರಮ ಭಾಳ ಒಳ್ಳೆ ರೀತಿಯಿಂದ ಆಯೋಜನೆ ಮಾಡಿದ್ದಾರೆ. ಆ ಎಲ್ಲ ಕಾರ್ಯಕ್ರಮಗಳಿಗೆ ನಾಡಿನ ಎಲ್ಲ ಹಿರಿಯರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸೋದನ್ನು ಈಗಾಗಲೇ ನಮಗೆ ಫೋನ್ ಮೂಲಕ ತಿಳಿಸಿದ್ದಾರೆ. ಆ ಕಾರ್ಯಕ್ರಮ ಒಳ್ಳೆ ರೀತಿಯಿಂದ ನಡೀತದೆ ಅನ್ನುವಂತಹದ್ದು. ಇದೇ ರೀತಿಯಾಗಿ ಈ ಪ್ರತಿ ವರ್ಷ ನಾವು ಈ ಭಾಸ್ಕರ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು ನೋಡಿ ನಮ್ಮ ಶ್ರೀಮಠದ ಒಬ್ಬ ವಿದ್ಯಾರ್ಥಿ ಡಾಕ್ಟರ್ ಈರಣ್ಣ ಜಿ ಆರ್ ಅಂತ ತಿಳ್ಕೊಂಡು ದೆಹಲಿ ಒಳಗಿರ್ತಾರೆ, ಅವರು ನಮಗೆ ಪ್ರತಿ ವರ್ಷ ಬೆಳ್ಳಿ ಫಲಕವನ್ನು ಮಾಡಿ ಕಳಿಸ್ತಿದ್ರು. ಆಮೇಲೆ ಅವರು ಏನಂದರು, ಈ ಪ್ರಶಸ್ತಿಗೆ ನಾನೇ ಎಲ್ಲ ಹಣವನ್ನು ಕೊಡ್ತೀನಿ, ಚನ್ವೀರ್ ಸ್ವಾಮೀಜಿಯವ್ರ ಹೆಸರ ಮೇಲೆ ಈ ಕೆಲಸ ಆಗ್ತದೆ ಅಂದಮೇಲೆ ಭಾಸ್ಕರ ಪ್ರಶಸ್ತಿಗೆ ಕೊಡ್ತಕ್ಕಂಥ 1 ಲಕ್ಷ ರೂಪಾಯಿ ಬೆಳ್ಳಿ ಫಲಕ ಅದನ್ನು ಅವರೇ ಕೊಡೋದು ಅಂತ ಕೊಂಡು ವಿಚಾರ ಮಾಡಿದಾಗ ನಾವೆಲ್ಲರೂ ಸೇರಿ ವಿಚಾರ ಮಾಡಿ ಇಲ್ಲ ಅವ್ರು ಕೊಡ್ತಾರಾ ಅಂತಂದಮೇಲೆ ಅದನ್ನು ಭಾಳ ಒಳ್ಳೆ ರೀತಿಯಿಂದ ಅದನ್ನು ಸ್ವೀಕಾರ ಮಾಡಿ ಅವರು ಪ್ರಾಯೋಜಕರನ್ನಂತ ಇಟ್ಕೊಂಡು ಪ್ರತಿಷ್ಠಾನದಿಂದ ಅದನ್ನು ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು ವಿಚಾರ ಮಾಡಿ ಇದೊಂದು ಹೊಸದು. ಯಾರಾದರೂ ಒಳ್ಳೆಯವರು ಮುಂದೆ ಬಂದಾಗ ಅದಕ್ಕೆ ನಾವು ಸ್ವಾಗತ ಮಾಡಬೇಕಾಗ್ತದೆ. ಆ ನಿಟ್ಟಿನೊಳಗೆ ಈ ಈರಣ್ಣ ಜಿ ಆರ್ ಅವ್ರನ್ನ ನಾವು ಸ್ವಾಗತ ಮಾಡಿದ್ದೀವಿ. ಅವರು ಆ ಪ್ರಶಸ್ತಿ ಈಗಾಗಲೇ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ನಿಟ್ಟಿನೊಳಗೆ ಆ ಪ್ರಶಸ್ತಿ ಕಾರ್ಯಕ್ರಮ ನಿರಂತರವಾಗಿ ನಡೀತದೆ. ಕೆಲವು ದಿವಸದಿಂದ ನಾವು ಮಾಡುವಾಗ ಅರುಣ್ ಶಾಪುರ್ ಅವರು ನಾವು ಸೇರಿ ಅದನ್ನು ಮಾಡಿದ್ವಿ, ಮಾಡುವಾಗ ಭಾಳ ದೊಡ್ಡ ಕೆಲಸಕ್ಕೆ ಕೈ ಹಾಕಿದಿರಿ, ಮುಂದೆ ನಿರಂತರವಾಗಿ ನಡ್ಕೊಂಡು ಹೋಗೋದು ಕಷ್ಟ ಆಗ್ಬೋದು ಅಂತಂದರು. ಆದರೆ ಗುರುನಾಥನ ಆಶೀರ್ವಾದದಿಂದ ಒಬ್ಬ ನಮ್ಮ ಶ್ರೀಮಠದ ಒಬ್ಬ ವಿದ್ಯಾರ್ಥಿ ಇಂಡಿಯಾ ಟಾಪ್ 10 ಇದ್ದಾರೆ ಅವರು, ಈರಣ್ಣ ಜಿ ಆರ್ ಅಂತ ಫೈನ್ ಆರ್ಟ್ನೊಳಗೆ ಒಳ್ಳೆ ಕೆಲಸ ಮಾಡ್ತಾರೆ, ಪ್ರಪಂಚದೊಳಗೆ ಒಳ್ಳೆ ಹೆಸರು ಮಾಡಿದ್ದಾರೆ. ಅವರು ಅದಕ್ಕೆ ಸ್ಪಾನ್ಸರ್ ಮಾಡ್ತೀವಿ ಅಂತಂದ ಕೂಡಲೇ ಇದು ನಿರಂತರವಾಗಿ ನಡೀತದೆ ಅನ್ನುವಂಥ ಆತ್ಮವಿಶ್ವಾಸ ಎಲ್ಲರಿಗೆ ಬಂದಿದೆ. ಈ ನಿಟ್ಟಿನೊಳಗೆ ಸಂಸ್ಥೆಯವರು ಭಾಳ ಒಳ್ಳೆ ಕೆಲಸನೂ ಮಾಡ್ತಾ ಇದ್ದಾರೆ. ಸುವರ್ಣ ಮಹೋತ್ಸವ ಸಂದರ್ಭದೊಳಗೆ ಕಸ್ತೂರಿ ರಂಗನ್ ಅವರು ಬಂದು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಅವರು ಪ್ರೋತ್ಸಾಹ ನೀಡ್ತಾರೆ, ಚಾಲನೆ ನೀಡ್ತಾರೆ. ಅದನ್ನು ಭಾಳ ನಾವು ಒಳ್ಳೆ ರೀತಿಯಿಂದ ಕಾರ್ಯಕ್ರಮವೆಲ್ಲ ನಮ್ಮ ಪ್ರಾಧ್ಯಾಪಕ ಮಿತ್ರರು ಎಲ್ಲರೂ ವಿದ್ಯಾರ್ಥಿಗಳು ಭಾಳ ಒಳ್ಳೆ ರೀತಿಯಿಂದ ಅದನ್ನು ಸ್ವಾಗತ ಮಾಡಿದ್ವಿ. ಮತ್ತು ವಿದ್ಯಾರ್ಥಿಗಳು ಸಹಿತ ಅಂಥವ್ರನ್ನ ನೋಡಬೇಕು ಅನ್ನುವಂಥ ಆಸೆ ನಮ್ಮ ಸಂಸ್ಥೆಯವ್ರದ್ದು ಎಲ್ಲರದು. ಯಾಕಂದರೆ ಒಬ್ಬ ಒಳ್ಳೆಯ ವಿಜ್ಞಾನಿಯನ್ನು ನಾವು ಸಿಂದಗಿ ಮಟ್ಟಕ್ಕೆ ಕರ್ಕೊಂಬಂದು ತೋರಿಸಿದಾಗ ನಮ್ಮ ನೆಲದಿಂದನೂ ಒಬ್ಬ ಒಳ್ಳೆ ವಿಜ್ಞಾನಿ ತಯಾರಾಗಬಹುದು ಅನ್ನುವಂಥ ಒಂದು ಆಸೆ ಮೂಲಕ ಈ ಪ್ರಶಸ್ತಿ ಆಗಲಿ ವಿಜ್ಞಾನಿಗಳನ್ನು ಕರೆತರುವಂಥ ಕೆಲಸ ಆಗಲಿ ಮಾಡ್ತಾ ಇದ್ವಿ. ಆ ಕೆಲಸ ನಿರಂತರವಾಗಿ ನಡೀತದೆ ಅನ್ನುವಂಥ ಆತ್ಮವಿಶ್ವಾಸ ನಮಗೆಲ್ಲ ಬಂದಿದೆ. ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನುವಂಥ ಅದರ ಮೂಲಕ ಈ ತಮ್ಮ ಮೂಲಕ ಅವ್ರನ್ನೆಲ್ಲರನ್ನೂ ಆಹ್ವಾನ ಮಾಡ್ತಾ ಇದ್ವಿ, ಕಾರ್ಯಕ್ರಮ ಯಶಸ್ವಿಗೊಳ್ಳಿ ಅಂತ ತಿಳ್ಕೊಂಡು ಹಾರೈಸ್ತಾರೆ. ವಿಶೇಷವಾಗಿ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳು ವಿಜ್ಞಾನಿಗಳಾಗಿ ಹೆಚ್ಚು ಹೊರಹೊಮ್ಮುತ್ತಿದ್ದಾರೆ ಅಂದ್ರೆ ಬಹಳ ಒಳ್ಳೆ ಪೊಟೆನ್ಶಿಯಲಿಟಿ ಈ ಉತ್ತರ ಕರ್ನಾಟಕದ ಈ ಹಳ್ಳಿಗಳಲ್ಲಿರುವಂತಹ ಗ್ರಾಮೀಣ ಕನ್ನಡ ಮಾಧ್ಯಮದ ಈ ವಿದ್ಯಾರ್ಥಿಗಳಲ್ಲಿದೆ ಅನ್ನುವಂಥದ್ದು ವ್ಯಕ್ತಪಡಿಸಿ ಪರಮಪೂಜ್ಯರ ಸನ್ನಿಧಾನದೊಳಗೆ ಮತ್ತು ಸಿದ್ದೇಶ್ವರ ಶ್ರೀಗಳ ಒಂದು ಆಶಯದ ಮೇರೆಗೆ ಯಾರಾದರೂ ಸಂಶೋಧಕರಾಗಿ ಮುಂದೆ ಬಂದ್ರೆ ನಾ ಇಟ್ಕೊಂಡು ಗೈಡ್ ಮಾಡ್ತೀನಿ ಅಷ್ಟು ಮತ್ತೆ ಹೇಳಿದ್ರು, ನಾನು ಮನೆಯೊಳಗೆ ಇಟ್ಕೊಂಡು ಅವ್ರನ್ನ ಗೈಡ್ ಮಾಡುವಂಥ ಕೆಲಸ ಮಾಡ್ತೀನಿ, ಮಟ್ಟಿಗೆ ಊಟ ತಿಂಡಿ ಕೊಟ್ಟು ನಾನು ಮಾಡ್ತೀನಿ ಅನ್ನೋಂಥ ಮಾತನ್ನು ಹೇಳಿದ್ರು. ಹಾಗೊಂದು ಸಣ್ಣ ಚಿಂತನೆ ನಾವು ಮಾಡಿದ್ದೇನಂತ ಹೇಳಿದ್ರೆ ಪ್ರತಿಷ್ಠಾನದಿಂದ ಕಾರ್ಯಕ್ರಮ ಆಗ್ತದೆ ಮತ್ತು ಮುಂಬರುವ ದಿನಗಳದಾಗ ಇದೊಂದು ಕಂಟಿನ್ಯೂಟಿ ಬೇಕಲ್ಲ, ಅವ್ರು ಕೊಟ್ಟಿರುವಂಥ ಒಂದು ಬಹಳ ದೊಡ್ಡ ಅವಕಾಶ. ಅವರು ಭಾಸ್ಕರ ಪ್ರಶಸ್ತಿ ಸ್ವೀಕರಿಸ್ಲಿಕ್ಕೆ ಬಿಜಾಪುರಕ್ಕೆ ಬಂದು ಬಿಜಾಪುರದ ವಿದ್ಯಾರ್ಥಿಗಳಿಗೆ ವಿಜ್ಞಾನಿಗಳಾಗಲಿಕ್ಕೆ ಅವಕಾಶವನ್ನು ತರದ್ರು ಅವರು. ಸೊ ಅದಕ್ಕೆ ಒಂದು ಜಿಲ್ಲಾಡಳಿತ ಮತ್ತು ನಮ್ಮ ಶಿಕ್ಷಣ ಇಲಾಖೆ ಒಂದು ಲಿಂಕ್ ಬೇಕಿದ್ದಕ್ಕೆ ಅನ್ನೋ ಕಾರಣಕ್ಕಾಗಿ ಪರಮ ಪೂಜ್ಯರು ಹೇಳಿದ್ರು ಅಂತ ಜಗತ್ತೇ ಕೊಂಡಾಡ ನಮ್ಮ ಪ್ರಭು ಸಾರಂಗದೇವ ಶಿವಾಚಾರ್ಯರ ಒಂದು ಕರ್ತೃತ್ವ ಶಕ್ತಿ. ಹಿಂಗಾಗಿ ಈ ಎಲ್ಲ ವಿಜ್ಞಾನಿಗಳನ್ನ ನಾನೇ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಅವ್ರ ಜೊತೆ ವೇದಿಕೆ ಶೇರ್ ಮಾಡ್ಕೋತೀನಿ. ಸಿ ಎನ್ ಆರ್ ಅವ್ರ ಜೊತೆ ಮಾಡಿದಾಗ ಸಾರಂಗ ಮಠದಿಂದ ಈ ಕಾರ್ಯಕ್ರಮ ಆಗಲಿ ಅಂದ್ರೆ ಸಿ ಎನ್ ಆರ್ ಅವ್ರ ಜೊತೆಗೆ ನಾನೊಬ್ಬ ರಾಜಕಾರಣಿ ಅದು ಶಿಕ್ಷಣ ಕ್ಷೇತ್ರದಾಗಿದ್ರು ಅವ್ರ ಜೊತೆ ವೇದಿಕೆ ಶೇರ್ ಮಾಡ್ಕೊಳ್ಳೋ ಅವಕಾಶ ಸಿಕ್ತು ಅಂತ ನನಗೇ ಇರಲಿಲ್ಲ. ಇವತ್ತು ನೋಡ್ರಿ ಒಂದು ಶ್ರೀಮಠ ಇಬ್ರು ಮಠಾಧೀಶರು ಒಂದು ಆಶಯದಂತೆ ಇವತ್ತು ಇಲ್ಲಿ ನಡೆಯಾಗತ್ತದೆ, ಇದ್ರ ಲಾಭ ಜಿಲ್ಲೆಗೆ ಹಾಕೇ ಹಾಕ್ಬೇಕು. ನೀವು ಮುಂದಿನ ದಿನ ಬಂದಾಗ ಸಲಹೆ ಕೊಡಿ ಸರ್, ಇದನ್ನು ಚೆನ್ನಾಗಿ ಮಾಡ್ಕೋತೀವಿ ಒಂದು. ಅದಕ್ಕೆ ಆ ಕಾರಣದಾಗಿ ಲಾಸ್ಟ್ ಟೈಮ್ ಬಂದಾಗ ನೀವು ನೋಡ್ರಿ ಸೇನಾರ ಕಾರ್ಯಕ್ರಮಕ್ಕೆ ನಮ್ಮ ಹೆಸರು ಪಟೇಲ್ ಸಾಹೇಬ್ರು ಬಂದು ಇಲ್ಲೊಂದು ಮಿನಿ ತಾರಾಲಯ ಆಗಬೇಕು ಅಂತಿತ್ತು, ಅವರು ಸೈನ್ಸ್ ಸೆಂಟ್ರೇ ಕೊಟ್ಟರು. ಆದರೆ ಅದು ಇನ್ನೂ ಸಾಕಾರ ಆಗಿಲ್ಲ, ಯಾಕಂದ್ರೆ ಅಗತ್ಯಕ್ಕಿಂತ ಹೆಚ್ಚು ಸೈನ್ಸ್ ಸೆಂಟರ್ ಹೋಗ್ಯಾವ ಅಂಥೇಳಿ. ಸೊ ಬರಲಿರುವ ದಿನಗಳದಾಗ ಇದ್ರದ್ದು ಇನ್ನೂ ಹೆಚ್ಚು ವಿಜ್ಞಾನದತ್ತ ಕೆಲಸ ಮಾಡೋದು ಆ ನಿಟ್ಟಿನೊಳಗೆ ಮುಂದೆ ಹೆಜ್ಜೆ ಹಾಕೋದು ಅಂತ ಆಗ್ತದೆ.
ಇದಿಷ್ಟು ಹೊತ್ತಿನ ಸುದ್ದಿ ಮತ್ತು ಸುದ್ದಿಗಾಗಿ ನೋಡ್ತಾರೆ ಜಿ ಟಿವಿ ನ್ಯೂಸ್. ಜಿ ಅಂದ್ರೆ ಇದು ಜೀನಿಯಸ್. ಇದು ಜಿ ಟಿವಿ ಕನ್ನಡದ ಕೊಡುಗೆ.